ಕಥ ತಲೆಲೋಕದ ಭೂಗತ ಜಗತ್ತು. ಅಲ್ಲಿ ಬಡವನಿಂದ ಶ್ರೀಮಂತನವರೆಗೆ, ಗುಡಿಸಲಿನಿಂದ ಅರಮನೆಯವರೆಗೆ ಇವರಿಬ್ಬರದ್ದೇ ಆಳ್ವಿಕೆ. ಇವರು ಗಣೇಶ್ ರಾವ್. ದಕ್ಷಿಣ ಭಾರತದಲ್ಲಿನ ಹಲವು ಸಿನಿಮಾ, ಧಾರಾವಾಹಿ, ಜಾಹೀರಾತುಗಳಲ್ಲಿ ನಟಿಸಿರುವ ಪ್ರತಿಭೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಪರಿಚಯವಿರುವ ಮತ್ತು ಸಹಜವಾಗೇ ಗುರುತಿಸಬಲ್ಲ ಸಿನಿಮಾ ನಟ. ಆದರೆ ಇವರ ಹಿನ್ನೋಟವನ್ನು ಎಷ್ಟು ಜನ ಬಲ್ಲವರಿದ್ದೀರಾ? ಒಬ್ಬ ನಟ ತನ್ನ ನಟನೆಯ ಮೂಲಕ ಯಾವುದಾದರೊಂದು ಪಾತ್ರದೊಂದಿಗೆ ಜನರ ಮನದಲ್ಲಿ ಉಳಿಯೋದು ಸಹಜ. ಆದರೆ ಆತನ ಹಿನ್ನೆಲೆ, ಬೆಳೆದು ಬಂದ ಹಾದಿ, ಬಣ್ಣದ ಲೋಕದಲ್ಲಿ ಆತ ಕಂಡುಕೊಂಡ ಬದುಕು, ಆ ಬದುಕಿನಲ್ಲಿ ನೆಲೆಯೂರಲು ಪಟ್ಟ ಕಷ್ಟ, ಇವುಗಳ್ಯಾವೂ ಆತನ ಅಭಿಮಾನಿಗಳಿಗೆ ಪರದೆ ಮೇಲೆ ಕಾಣ ಸಿಗೋದೇ ಇಲ್ಲ. ಗಣೇಶ್ ರಾವ್ ಈ ಕಲಾ ಸೇವೆಯೊಂದಿಗೆ ಅವರ ಬದುಕಿನ ಹಿನ್ನೋಟವನ್ನು ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಯುನೈಟೆಡ್ ನ್ಯೂಸ್ ಕನ್ನಡ ವಾಹಿನಿ. ಗಣೇಶ್ ರಾವ್ ಅವರ ತಂದೆ ಕೃಷ್ಣರಾವ್, ತಾಯಿ ಸರಸೂಬಾಯಿ ಕೃಷ್ಣರಾವ್. ತಂದೆ ಭಾರತದ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಪಡೆದವರು. ತಾಯಿ ಗೃಹಿಣಿ. ಆದರೆ ಗಣೇಶ್ ರಾವ್ ಜೀವನ ರೂಪಿಸುವ ಸಂಪೂರ್ಣ ಹೊಣೆ ತಾಯಿ ಸರಸೂಬಾಯಿಯವರದ್ದಾಗಿತ್ತು. ಈ ಗಣೇಶ್ ರಾವ್ ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಆದರೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನೆಲ್ಲ ಸಮೀಪದ ಕೊಳ್ಳೇಗಾಲದಲ್ಲಿ ಮುಗಿಸುತ್ತಾರೆ. ನಂತರ ಬೆಂಗಳೂರಿಗೆ ಮರಳುವ ಗಣೇಶ್ ರಾವ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ವ್ಯಾಸಂಗ ಮಾಡುತ್ತಾರೆ. ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿದ್ದ ಇವರು ಮೈಸೂರಿನ ದಿವ್ಯಜ್ಯೋತಿ ಕಲಾ ಸಂಘ ಎಂಬ ನಾಟಕ ಸಂಸ್ಥೆಯಲ್ಲಿ ನಟನೆಯ ಅಭ್ಯಾಸದಲ್ಲಿ ತೊಡಗಿಕೊಳ್ತಾರೆ. ಆ ಮೂಲಕ 35 ನಾಟಕಗಳಲ್ಲಿ ಅಭಿನಯಿಸಿ ಸುಮಾರು 100ಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ನಟಿಸಿ ಸಾವಿರಾರು ಅಭಿಮಾನಿಗಳನ್ನು ರಂಜಿಸಿದ್ದಾರೆ. ನಂತರ ಸಿನಿಮಾಗಳಲ್ಲಿ ನಟಿಸುವ ಹಂಬಲದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ನಟನೆಯನ್ನು ಶುರು ಮಾಡುತ್ತಾರೆ. ಗಣೇಶ್ ರಾವ್ ಹಲವು ಕನ್ನಡ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಟಿಸಿದ್ದು ಕಿರುತೆರೆಯಲ್ಲೂ ತಮ್ಮ ನಟನೆಯ ಮೂಲಕ ಇಡೀ ಕರುನಾಡಿನ ಮನೆ ಮಾತಾಗಿದ್ದಾರೆ. ತಮಿಳು ಭಾಷೆಯ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಒಟ್ಟಾರೆ ಸಿನಿಮಾ ಮತ್ತು ಕಿರುತೆರೆ ಸೇರಿದಂತೆ 265 ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ ಈ ಗಣೇಶ್ ರಾವ್. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹಲವಾರು ಕನ್ನಡ ಪರ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ನಟನೆಯೊಂದಿಗೆ ರಾಜಕೀಯ ಕ್ಷೇತ್ರದಲ್ಲೂ ತೊಡಗಿಸಿಕೊಳ್ಳುತ್ತಿದ್ದು ಆ ಮೂಲಕ ಸಮಾಜ ಸೇವೆಯಲ್ಲಿ ಮುಂದಾಗಿದ್ದಾರೆ ಈ ಗಣೇಶ್ ರಾವ್ ಕೇಸರ್ಕರ್. ಮೋಹನ್ ಎನ್ ಆರ್ ಪುರ, ಯುನೈಟೆಡ್ ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ.